ಸ್ವಾಮಿ ಎಮ್ ಎಲ್ ಎ ಸಾಹೇಬರೇ, ನನಗೆ ಮನೆ ಇಲ್ಲ, ನಾನು ಬಡವಿ. ಗ್ರಾಮ ಪಂಚಾಯತಿಗೆ ಎಷ್ಟೊತ್ತಿ ಅರ್ಜಿ ಕೊಟ್ಟರೂ ನನ್ನ ಅರ್ಜಿನ ತಿರಸ್ಕಾರ ಮಾಡ್ತಾರೆ. ಹಿಂಗಾದರೆ ನಮ್ಮ ಬಡವರ ಗತಿ ಏನು ಅಂತ ಒಬ್ಬ ಮಹಿಳೆ ಅಲವತ್ತುಕೊಂಡ್ರೆ ಇನ್ನೊಬ್ಬ ಮಹಿಳೆ, ಸ್ವಾಮಿ ನನ್ನ ಮಕ್ಕಳು ದೊಡ್ಡವರಾಗಿದ್ದಾರೆ, ಹೆಣ್ಮಕ್ಳಿದ್ದಾರೆ, ಶೌಚಾಲಯ ನಿರ್ಮಿಸಿಕೊಡಿ ಎಂದು ಗ್ರಾಮ ಪಂಚಾಯತಿಗೆ ಅರ್ಜಿ ಕೊಟ್ಟು ಸಾಕಾಗಿದೆ ಎಂದು ಹೇಳುತ್ತಿರುವಾಗೆ ಮಾತ್ರಾತಿಳಿಯ ಯುವಕರು, ಸ್ವಾಮಿ ನಮ್ಮೂರಿನಲ್ಲಿನ ಶಿಕ್ಷಕರೊಬ್ಬರು ಮಕ್ಕಳಿಗೆ ಅಇ ಕಲಿಸಿಲ್ಲ, ಅಂಗನವಾಡಿ ಶಿಕ್ಷಕಿಯಂತೂ ಇನ್ನೂ ಮಕ್ಕಳಿಗೆ ಏನೇನೂ ಕಲಿಸಿಲ್ಲ, ಗರ್ಭಿಣಿ ಸ್ತ್ರೀಗೆ ಯಾವ ಊಟನೂ ಕೊಡೋಲ್ಲ, ಭಾಗ್ಯಲಕ್ಷ್ಮಿನೂ ಬಾಂಡ್ ಮಾಡಿಸಿಲ್ಲ ಎಂದು ಶಾಸಕರಿಗೆ ಏರುದನೆಯಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಇಷ್ಟೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಶನಿವಾರ ಪಾವಗಡ ತಾಲೂಕಿನ ಕಸ್ಬಾ ಹೋಬಳಿಯ ವಿರೂಪ ಸಮುದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮಾತರಾತನಹಳ್ಳಿಯಲ್ಲಿ ನಡೆದ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಗಳ ಕಡೆ ಎಂಬ ಕಾರ್ಯಕ್ರಮದಲ್ಲಿ ಈ ಎಲ್ಲ ಸಮಸ್ಯೆಗಳನ್ನು ಶಾಸಕ ವೆಂಕಟ ರಮಣಪ್ಪ ಅವರು ಶಾಂತ ರೀತಿಯಿಂದ ಆಲಿಸಿ ಸ್ಥಳದಲ್ಲೇ ಇದ್ದ PDO ತಿಪ್ಪೇಸ್ವಾಮಿಯವರಿಗೆ ಸೆಡಿಯಡುಬಿಸಿದ್ದಾರೆ. ಗೌಡಟ್ಟಿಯಲ್ಲಿ ಅಲ್ಲ ಸರ್, ಗೌಡಟ್ಟಿಯಲ್ಲಿ ಮನೆ ಇದ್ದಾರೆ, ಮನೆ ಮಾಡ್ಕೊಂತಿರ್ತಾರೆ, ಇದ್ದಿದ್ದವ್ರ ಮನೆನೇ ಇಲ್ಲ, ಇದ್ದವ್ರ ಮನೆಗಳು ಮಾಡ್ಕೊಂತಾರೆ, ಇಲ್ದಿದ್ದವ್ರ ಮನೆಗಳೆಲ್ಲ ಏನು ಇಲ್ಲ. ಸುವರ್ಣಮ್ಮ ಎಷ್ಟು ಸಲ ಅರ್ಜಿ ಹಾಕಿ ಹಾಕಿ ನನ್ ಮನೆನೇ ಇಲ್ಲ. ಮನೆಗೆ ಅರ್ಜಿ ಹಾಕಿದಮ್ಮ, ಏನ್ ಹೆಸರು ನಿಮ್ದು? ಸುವರ್ಣಮ್ಮ. ಗೌಡಟ್ಟಿ ಎಷ್ಟು ಸರಿ ಅರ್ಜಿ ಹಾಕಿದ್ರು ಮನೇನೆ ಕೊಟ್ಟಿಲ್ಲ ನಂಗೆ, ಇರೋರನ್ನೇ ನುಂಗಾಗ್ತಾ ಇರ್ತಾರೆ. ಕಣ್ಣೀರ್ ಕಣ್ಣೀರ್ ಹಾಕ್ಬೇಕು ಹೆಣ್ಮಕ್ಳು ನೋಡಿ ಕತೆ ಎಲ್ಲಾನ. ಸ್ವಲ್ಪ ಜನ ಮಣ್ಣು ಹೊಡ್ಕೊಂಡಿದ್ದಾರೆ, ಸ್ವಲ್ಪ ಜನ ಹೊಡ್ಕೊಂಡಿಲ್ಲ. ನೀವು ಪ್ರಾಕ್ಟಿಕಲ್ ಅಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಎಸ್ ಸಿ ಕಾಲೋನಿ ಅಲ್ಲಿ ಗೌಡಟ್ಟಿ, ಗೌಡಟ್ಟಿ ಎಸ್ ಸಿ ಕಾಲೋನಿ ಓಡಾಡ್ಲಿಕ್ಕೆ ದಾರಿ ಇಲ್ಲ ನೋಡಿ, ಓಟ ತಕೊಂಡು ಬಂದಿದ್ರು ನೋಡಿ, ದಾರಿ ಇಲ್ಲ ಅಂತ. ಒಂದ್ಸಲ ಬಂದಿರೋದು ಮಾಡುವಾಗ ಸೈಂಟಿಫಿಕ್ ಮಾಡಬೇಕು, ಫುಲ್ ಡೌನ್ ಮಾಡ್ಕೊಂಡ್ಬಿಟ್ಟಿದೆ. ನೀವು ಹೇಳಿದಾಗೆ ಆ ಬೋರ್ಡ್ಗೆಲ್ಲ ಕಟ್ಕೊಂಡ್ಬಿಟ್ಟಿದ್ದೀವಿ, ಅದಕ್ಕೆ ಇವಾಗ ನಾವು ಎಲ್ಡಬ್ಲ್ಯೂ ನಾವೆಲ್ಲ ಉತ್ತರ ಬಿಡಬೇಡ. ಅವ್ರು ಅಷ್ಟೊಂದು ಗಲಾಟೆ ಮಾಡ್ಬೇಕು, ನೀನೇನು ಚಾಪಣ ಮಾಡ್ತೀಯ, ಏನು ಕೆಲಸ ಮಾಡ್ತೀವಿ, ಬಂದು ಯಾಕೆ ಅನುಕೂಲ ಮಾಡಿಲ್ಲ, ಅವ್ರು ಯಾವ ಮೇಟಿಗೆ ಬರ್ತಾ ಇದ್ದ ಮೇಲೆ ಯಾಕೆ ಅವ್ರನ್ನ ಸಸ್ಪೆಂಡ್ ಮಾಡಲಿಲ್ಲ? ನೀವು ಬಂದಿದ್ದಿರ್ತಾನೆ ಸ್ವಲ್ಪ ಸುಮ್ಮನೆ ಎಷ್ಟು ಜನ ಇದ್ದಾರೆ? ಒಬ್ಬರೇನೆ? ಎಷ್ಟು ವರ್ಷದಿಂದ ಇದ್ದಾನೆ? ಯಾವ್ದು ತುಮಕೂರು? ನಾಳೆ ಚೇಂಜ್ ಮಾಡಿ ಎಲ್ಲ ಒಳ್ಳೂರ್ ಕಡೆ ತಿರುಗಿ ಕಡೆ ಹಾಕ್ತೀನಿ, ಬಿಟ್ಟೆ ನಾಳೆ ಆರ್ಡರ್ ಮಾಡ್ಬಿಟ್ಟು ಬೇರೆ ಅವ್ರು ಹಾಕ್ತೀನಿ. ಬೇರೆ ಇನ್ನೂ ಕೆಲವು ಜನ ಉಳ್ಕೊಂಡಿದ್ದಾರೆ, ಊರಲ್ಲೇ ಇಲ್ಲ, ಅವ್ರ ಮನೆಗಳಿಗೂ ಓದ್ತಾ ಇದ್ದಾವೆ. ಆಯ್ತಾ, ಇನ್ನೂ ಒಂದು ಬಂದ್ಬಿಟ್ಟು ಇಲ್ಲಿ ಬಾಣಂತಿ ಅವ್ರಿಗೆ ಸರಿಯಾಗಿ ಒಂದೊಂದೇ ಚೆನ್ನಾಗಿ ಬರುತ್ತೆ ಊಟ, ಬಿಸಿ ಊಟ ಬಾಣಂತಿ ಅವ್ರು ತಿನ್ಬೇಕಾಗಿರೋದೇ ಬಿಸಿ ಊಟ, ಒಂದೊಂದೇ ಕೊಡುತ್ತೆ, ಒಂದೊಂದೇ ಕರೆಕ್ಟ್ ಊಟ ಬರಲ್ಲ. ಆಯ್ತು, ಅದಕ್ಕೂ ಮುಂಚೆ ಲಾಕ್ಡೌನ್ ಅಲ್ಲಿ ಏನು ಎಲ್ಲ ಮನೆಗೆ ಬಟ್ಟೆ ಎಲ್ಲ ಕೊಡ್ತಿದ್ರು, ಎಷ್ಟು ಕೊಡ್ಬೇಕು ಇದ್ರ ಬೆಳೆ ಆಗಿರ್ಬೋದು, ಅಷ್ಟು ಎಷ್ಟು ಕೊಡ್ಬೇಕು? ಅಲ್ಲಿ ಒಂದ್ ಪ್ಯಾಕೆಟ್ ಕೊಡ್ತಾರೆ, ದಲಿತರಿಗೆ ದೇವಸ್ಥಾನದ ಒಳಗಡೆ ಪ್ರವೇಶ ಇಲ್ಲ ಎಂದು ಸಾಕ್ಷಾತ್ ಶಾಸಕರು ಮತ್ತು ತಹಶೀಲ್ದಾರ್ ಸಮ್ಮುಖದಲ್ಲಿ ಸವರ್ಣೀಯರು ತಡೆದ ಘಟನೆ ಮಾತರಾತನಹಳ್ಳಿಯಲ್ಲಿ ಅವಮಾನವೀಯದ ಘಟನೆ ಎಂದು ಶನಿವಾರ ಜರುಗಿ ಹೋಗಿದೆ. ಶನಿವಾರ ತಾಲೂಕಿನ ಕಸಬಾ ಹೋಬಳಿಯ ವಿರಭ ಸಮುದ್ರ ಗ್ರಾಮ ಪಂಚಾಯತಿಯ ಮಾತರಾತನಹಳ್ಳಿ ಗ್ರಾಮದಲ್ಲಿ ತಾಲೂಕು ಆಡಳಿತದಿಂದ ಹಮ್ಮಿಕೊಂಡಿದ್ದ
ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಗಳ ಕಾರ್ಯಕ್ರಮಕ್ಕೆ ಆಗಮಿಸಿದ ಶಾಸಕರಾದ ವೆಂಕಟ ರವಣಪ್ಪನವರನ್ನು ಊರಿನ ಮುಖಂಡರು ಮತ್ತು ಗ್ರಾಮಸ್ಥರು ಹಾಗೂ ಮಹಿಳೆಯರು ಆರತಿ ಬೆಳಗಿ ತಮಟ ವಾದ್ಯಗಳೊಂದಿಗೆ ಮೆರವಣಿಗೆ ಮೂಲಕ ಗ್ರಾಮದಲ್ಲಿರುವ ನೂತನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕರೆದೊಯ್ದಿದ್ದಾರೆ. ಈ ವೇಳೆ ತಹಶೀಲ್ದಾರ್ ವರದರಾಜು, ಇಒ ಶಿವರಾಜಯ್ಯ ಮತ್ತು ಬಾವುಡ ಎಸ್ಐ ಗುರುನಾಥ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಇದ್ದರು. ಇನ್ನು ಆರತಿ ಹೊತ್ತುಕೊಂಡ ಕೆಲ ದಲಿತ ಮಹಿಳೆಯರನ್ನು ಈ ವೇಳೆ ಸವರ್ಣೀಯರು ತಡೆದು ದೇವಸ್ಥಾನದ ಒಳಗಡೆ ಪ್ರವೇಶಿಸಿದಂತೆ ತಾಕೀತು ಮಾಡಿದ್ದಾರೆ. ಇನ್ನು ಈ ಒಂದು ವಿಷಯದ ಬಗ್ಗೆ ಸ್ಥಳದಲ್ಲಿದ್ದ ಪತ್ರಕರ್ತರು ಕಸಬಾವರೆ ರಾಜಗೋಪಾಲ್ರವರ ಗಮನಕ್ಕೆ ತಂದರೂ ಸಹ ಅವರು ಮೂಕ ಪ್ರೇಕ್ಷಕರಾಗಿ ಈ ಒಂದು ದೃಶ್ಯವನ್ನು ಕಂಡು ಸುಮ್ಮನೆ ಇದ್ದಾರೆ. ಇಂತಹ ಅನಿಷ್ಟ ಪದ್ಧತಿಗಳು ಇನ್ನೂ ಜಾರಿಯಲ್ಲಿದ್ದರೂ ಸಹ ನಮ್ಮ ಸರ್ಕಾರಗಳು ಏನು ಮಾಡುತ್ತವೆ ಎಂಬುದು ಇಲ್ಲಿ ಎಲ್ಲರನ್ನೂ ಕಾಡುವ ಪ್ರಶ್ನೆಯಾಗಿದೆ. ಇನ್ನು ಈ ಒಂದು ದೇವಸ್ಥಾನ ಪ್ರವೇಶ ಮಾಡಿದವರಲ್ಲಿ ದಲಿತ ಅಧಿಕಾರಿಗಳು ಸಹ ಇದ್ದಾರೆ. ಆದರೆ ಗ್ರಾಮದ ಆರತಿಯನ್ನು ಹೊತ್ತ ದಲಿತ ಮಹಿಳೆಯರನ್ನು ಮಾತ್ರ ಹೊರಗಿಟ್ಟಿರುವುದು ವಿಪರ್ಯಾಸವೇ ಸರಿ. ಆದರೆ ಈ ವಿಷಯವನ್ನು ಸ್ಥಳದಲ್ಲೇ ಇದ್ದ ಕಸಬಾ ಆರ್ ಎ ರಾಜಗೋಪಾಲ್ರವರು ಶಾಸಕರ ಗಮನಕ್ಕೂ ಮತ್ತು ತಹಶೀಲ್ದಾರ್ ಅವರ ಗಮನಕ್ಕೂ ಏಕೆ ತಂದಿಲ್ಲ ಎಂಬುದು ಹಲವು ಅನುಮಾನಗಳಿಗೂ ಮೂಡುತ್ತಿವೆ. ನಮ್ಮದು ಕನಕಾಪುರ ಅಂತ, ಆದರೆ ನಮ್ಮ ಯಾವುದೇ ದೇವಸ್ಥಾನಕ್ಕೆ ಹೋದ್ರು ನಮ್ಮ ದಲಿತರು ಅಂತ ನಮ್ಮನ್ನು ಈ ಕಡೆ ತಿಳಿಸ್ತಾರೆ. ಅದಕ್ಕೋಸ್ಕರ ನಾವು ಇವತ್ತಿನ ದಿನ ಇಂಥ ನಾಗರಿಕತೆ ಆಗಿದ್ರೂ ಇವತ್ತು ನಾವು ಒಂದು ದೇವಸ್ಥಾನಕ್ಕೆ ಹೋಗಿಲ್ಲ ಅಂತಂದರೆ ಅದಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ಬೋದು, ನಮ್ಮ ತಾಲೂಕಲ್ಲಿ ತಹಶೀಲ್ದಾರ್ ಆಗಿರ್ಬೋದು, ಇಲ್ಲ ನಮ್ಮ MLA ಶಾಸಕರು MLA ಆಗಿರ್ಬೋದು, ಯಾರೇ ಆಗಲಿ ಅದನ್ನು ಅವರು ಗಮನಕ್ಕೆ ಹಾಕ್ಕೊಳ್ಳೋದಿಲ್ಲ, ನಮ್ಮ ಬಗ್ಗೆನೇ ಚಿಂತೆ ಮಾಡ್ತಾ ಇಲ್ಲ ಅವರು. ಅದಕ್ಕೆ ನಮಗೆ ತುಂಬ ನೋವಾಗ್ತಾ ಇದೆ ಸರ್. ಅದಕ್ಕೆ ಕೇಳ್ಬೋದು ಇವಾಗ ಫಂಕ್ಷನ್ ಇತ್ತಲ್ಲ, ಅದಕ್ಕೋಸ್ಕರ ನಾವು ಯಾವಾಗ ಅವ್ರ ಹತ್ರ ಒಳಗಡೆ ಹೋದ ತಕ್ಷಣ ನೀವು ಹಂಗೆ ನಿಂತ್ಕೊಬಿಟ್ರ ಈಚೆ ನಿಂತ್ಕೊಂಡು ಮತ್ತೆ ಯಾಕೆ ಹೋಗ್ಲಿಲ್ಲ ನೀವು? ಅದಕ್ಕೆ ಸ್ವಾಮಿ ಅವರು ನಮಗೆ ಅದೇ ಅದಕ್ಕೆ ನಮ್ಗೆ ಬೇಜಾರಾಗಿರೋದು. ಇವಾಗ ನಮಗೆ ಏನಾಗಿದೆ ಅಂದರೆ ಏನು ನೀವು ದಲಿತರಪ್ಪ ಹೋದ್ರೆ ನಿಮಗೆ ನಿಮ್ಮ ಇಷ್ಟ ಹಂಗೆ ಹಿಂಗೆ ಅಂತಾರೆ. ಎಲ್ಲರೂ ದಲಿತರೇ ಅಲ್ವಾ, ಅದರಲ್ಲಿ ಬ್ರಾಹ್ಮಣರು. ಅದಕ್ಕೋಸ್ಕರ ನಮಗೆ ಮತ್ತೆ ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ಎಲ್ಲಾನ ಈ ರಸ್ತೆಗಳು ಚೆನ್ನಾಗಿಲ್ಲ, ತುಂಬ ತೊಂದರೆ ಆಗಿದೆ. ಕೆಲವರಿಗೆ ಇವತ್ತು ಗುಡಿಸಲಲ್ಲೇ ಇದ್ದಾರೆ. ಊರಿನ ಗ್ರಾಮಸ್ಥರು ಅಂತಾರೆ ಈ ದೇವಸ್ಥಾನಕ್ಕೆ ನೀವು ದಲಿತ ಹೋಗ್ಬೇಡಿ ಅಂತ ಮೇಲ್ವರ್ಗದ ಪ್ರಮುಖರು. ಇಲ್ಲ ನಾನು ಹೋಗಿಲ್ಲ ಅಲ್ಲಿ ಇವತ್ತು. ಗೌಡೇಟಿ ಗ್ರಾಮದ ದಲಿತ ಕಾಲೋನಿಯಲ್ಲಿ ರಸ್ತೆಯಲ್ಲಿ ನೀರು ನಿಂತಿರುವ ಸಮಸ್ಯೆಯನ್ನು ಬಗೆಹರಿಸಲು ಶಾಸಕರಾದ ವೆಂಕಟ ರವಣಪ್ಪನವರು ಇಒ ಶಿವರಾಜಯ್ಯನವರಿಗೆ ಸೂಚಿಸಿದ ಹಿನ್ನೆಲೆಯಲ್ಲಿ ಸಂಜೆ 5 ಗಂಟೆಗೆ ಇಒ ಶಿವರಾಜಯ್ಯವರು ಮತ್ತು ತಹಶೀಲ್ದಾರ್ ವರದರಾಜು ಹಾಗೂ ಗ್ರಾಮ ಪಂಚಾಯಿತಿ PDO ತಿಪ್ಪೇಸ್ವಾಮಿ ಮತ್ತಿತರರು ಈ ಒಂದು ಗ್ರಾಮದ ದಲಿತ ಕಾಲೋನಿಗೆ ನೀರು ನಿಂತಿರುವ ರಸ್ತೆಯ ಬಳಿ ತೆರಳಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವುದಾಗಿ ಇಒ ಶಿವರಾಜಯ್ಯ ಮತ್ತು ತಹಶೀಲ್ದಾರ್ ಅವರು ಗ್ರಾಮಸ್ಥರಿಗೆ ತಿಳಿಸಿದ್ದಾರೆ. ಇಲ್ಲಿಗೆ ನಮ್ಮ ಇಂದಿನ ಸಂಚಿಕೆ ಮುಕ್ತಾಯವಾಯಿತು. ನಾಳಿನ ಮುಂದಿನ ಸಂಚಿಕೆಯೊಂದಿಗೆ ಕ್ಯಾಮರಾ ಪರ್ಸನ್ ರಾಯಲ್ ಅನಿಲ್ ಜೊತೆ ಸತ್ಯ ಲೋಕೇಶ್ ಪಾವುಡ ಪವರ್ ನ್ಯೂಸ್. ಇದು ಸದಾ ನಿಮ್ಮ ಶಕ್ತಿ.